ಇದನ್ನ ನುರಿತ ಅಡುಗೆಯವರು ಮಾಡ್ತಿರೋದು ಮನೆಯಲ್ಲಿ ಪ್ರಯತ್ನ ಮಾಡಬೇಡಿ ಅಪಾಯಕಾರಿ ಆಗಬಹುದು These are not crackers for Diwali. This is just Indian cooking. ಇದು ದೀಪಾವಳಿ ಪಟಾಕಿ ಅಲ್ಲ ಭಾರತೀಯ ಅಡುಗೆ ಕಟ್ಟಡ ಕಾಮಗಾರಿ ನೋಡೋಕೆ ಹೋಗಬೇಕಿತ್ತು ಬೇರೆ ಕೆಲಸಗಳು ಇದ್ವು ಆಶ್ರಮದಲ್ಲಿ ಆದರೆ ಇವತ್ತು ಮಳೆ ಬರ್ತಿದೆ ಹಾಗಾಗಿ ಅಡುಗೆ ಮಾಡೋಕೆ ನಿರ್ಧರಿಸಿದೆ ಈ ಪ್ರಮಾಣ ನೋಡಿ ಅಷ್ಟು ನಾನೇ ತಿಂತೀನಿ ಅನ್ಕೋಬೇಡಿ ಕೆಲವರು ಅತಿಥಿಗಳು ಬರ್ತಿದ್ದಾರೆ ಮಳೆ ಬರ್ತಿದೆ ಹಾಗಾಗಿ ತಿಂದು ಮಾತಾಡೋದಷ್ಟೇ ಅವರನ್ನು ಸತ್ಕರಿಸೋಣ ಅಂತ ಸರ್ಪ್ರೈಸ್ ಕೊಡೋದು ಅವರಿಗಾಗಿ ಅಡುಗೆ ಮಾಡಿ ಈ ಥರದ ಅಡುಗೆಯಲ್ಲಿ ನಿಮಗೆ ತಲ್ಲೀನತೆ ಪ್ರತಿ ಕ್ಷಣ ಇರಬೇಕು ಇಲ್ಲೇನೋ ಸಿದ್ಧಪಡಿಸಿಟ್ಟು ಮರೆತು ಬಿಡೋ ಹಾಗಿಲ್ಲ ಹಾಗಾಗಿ ನಿಮ್ಮನ್ನ ಗುಲಾಮರನ್ನಾಗಿಸಿಕೊಳ್ಳುತ್ತೆ ನಾಲಿಗೆ ಮೂಲಕ ಅವರು ನನ್ನ ಅಡುಗೆ ರುಚಿ ನೋಡಿದ್ರೆ ಖಂಡಿತವಾಗಿ ನನ್ನ ಪ್ರೀತಿಯಲ್ಲಿ ಬೀಳ್ತಾರೆ ಇದು ನನ್ನದೇ ವಿಶೇಷವಾದ ಮಸಾಲೆ ಕ್ಷಮಿಸಿ ವಿಡಿಯೋ ಮೂಲಕ ರುಚಿ ತೋರಿಸೋಕಾಗೋಲ್ಲ ನಾವಿಲ್ಲಿ ಒಂದಿಷ್ಟು ಒಳ್ಳೆ ಪರಾಠ ಮಾಡ್ತಿದ್ದೀವಿ ದಕ್ಷಿಣ ಭಾರತದಲ್ಲಿ ಚಪಾತಿ ಅಂತೀವಿ ಆದರೆ ಇದು ಪರಾಠ ಆಶ್ರಮದಲ್ಲಿ ಊಟ ಇದ್ರೂ ನಾನು ಅಡುಗೆ ಮಾಡೋದನ್ನ ಕಲಿತೆ ಅದಕ್ಕೂ ಮೊದಲು ಯಾವತ್ತೂ ಅಡುಗೆ ಮನೆಗೆ ಹೋಗಿ ಇನ್ನನ್ನೂ ಕಲ್ತಿರಲಿಲ್ಲ ಆದರೆ ನನಗನ್ನಿಸ್ತು ಇದು ತುಂಬಾ ಅರ್ಥಪೂರ್ಣ ಮತ್ತು ಮುಖ್ಯವಾದ್ದು ಅಂತ ಯಾಕಂದ್ರೆ ರಾಧೆಗೆ ವಿಜಯ ಕೈರುಚಿ ಎಷ್ಟು ಇಷ್ಟ ಆಗಿತ್ತು ಅಂದ್ರೆ ವಿಜಿ ನನ್ನ ಅಮ್ಮನ ಹತ್ರ ಅಡುಗೆ ಕಲ್ತಿದ್ಲು ಹಾಗಾಗಿ ನಾನು ಅಕ್ಕನ ಹತ್ರ ಒಂದಿಷ್ಟನ್ನು ಕಲಿತೆ ಕೆಲವೊಂದನ್ನು ನಾನೇ ಕಲ್ತ್ಕೊಂಡೆ ಈಗ ನಾನು ಸುಮಾರು ವರ್ಷಗಳ ಹಿಂದೆ ಕೆಲವು ವರ್ಷಗಳ ಹಿಂದೆ ಮಗಳಿಂದ ಸರ್ಟಿಫಿಕೇಟ್ ಸಿಕ್ತು ಜಗತ್ತಿನಲ್ಲೇ ಅತ್ಯುತ್ತಮ ಅಡುಗೆಯವ ಅಂತ ಪರವಾಗಿಲ್ಲ ಬಹುತೇಕ ಪೂರ್ಣಚಂದ್ರನ ಹಾಗೆ ಆಗಿದೆ ನಾನು ಅಂತಿರೋದು ಚಪಾತಿ ಮ್ಯಾಪ್ ತರ ಕಂಡ್ರೆ ಕೊನೆ ಪಕ್ಷ ಆಸ್ಟ್ರೇಲಿಯಾ ಮ್ಯಾಪ್ ಆದ್ರೆ ನೀವು ಪರವಾಗಿಲ್ಲ ಅಂತ ದಕ್ಷಿಣ ಅಮೆರಿಕಾ ಆದ್ರೆ ಚೆನ್ನಾಗಿಲ್ಲ ಆದ್ರೆ ಇಂಡೋನೇಷ್ಯಾ ಮಾಡಿದ್ರೆ ನೀವು ಮತ್ತೆ ಶಾಲೆಗೆ ಹೋಗ್ಬೇಕು ನೋಡಿ ನನ್ನ ಪರಾಟ ಪೂರಿ ತರ ಉಬ್ಬುತ್ತಿದೆ ಒಳಗಡೆ ಬಿಸಿ ಹಬೆಯಲ್ಲಿ ಬೆಂದಿದೆ ನೋಡಿದ್ರಾ ಹೇಗಿದೆ